ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಹಾಗೆ ನಿಮ್ಮ ಬಲಹಸ್ತ ಎಡಹಸ್ತವನ್ನು ಬಲಭಾಗ ತೊಡೆ ಮೇಲೆ ಇಟ್ಕೊಂಡಿದ್ದೀರಿ, ಅದನ್ನು ಹಾಗೆ ತೆಗೆದು ನಿಮ್ಮ ಬಲಭಾಗದ ಉಂಗುರದ ಬೆರಳಿಂದ ನಿಮ್ಮ ಕುಂಕುಮ ಇಟ್ಟಿರತಕ್ಕಂಥ ಸ್ಥಳ ಇದೆಯಲ್ಲ, ಈ ಎರಡು ಹುಬ್ಬುಗಳ ಮಧ್ಯದಲ್ಲಿ ಹುಬ್ಬುಗಳ ಮಧ್ಯದಲ್ಲಿ ಒಮ್ಮೆ ಆ ಒಂದು ಉಂಗುರದ ಬೆರಳನ್ನು ಇಲ್ಲಿ ಮುಟ್ಟಿಸಿ ನಮಸ್ಕರಿಸ್ಕೊಳ್ಳಿ. ಅಂದರೆ ನಿಮ್ಮ ಸಂಕಲ್ಪದ ಪರಿಪೂರ್ಣವಾದಂತಹ ಫಲ ನಿಮಗೆ ಸಿಗಲಿ. ಓಂ ಭಗವತೀ ನಮಃ, ಮಹಾಗಣಪತಿ ನಮಃ. ಹಾಗೆ ದೀಪನ ಅಂಟಿಸಿರ್ತಕ್ಕಂಥವ್ರು ಒಮ್ಮೆ ದೀಪವನ್ನು ಮೇಲೆತ್ತಿ, ದೀಪವನ್ನು ಅಂಟಿಸಿರ್ತಕ್ಕಂಥವ್ರು ಪೂಜೆಗೆ ಅಣಿ ಮಾಡಿಕೊಂಡಿರ್ತಕ್ಕಂಥವ್ರು ಸಿದ್ಧತೆ ಮಾಡಿಟ್ಕೊಂಡಿರ್ತಕ್ಕಂಥವ್ರು ದೀಪವನ್ನು ಮೇಲೆತ್ತಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ದೀಪಗಳನ್ನು ಅಂಟಿಸಿರೋರು ಜೋಪಾನ, ಮುಂದೆ ಇರತಕ್ಕಂಥ ಸೀರೆ ನಿಮ್ಮ ಅಕ್ಕ ತಂಗಿ ಇರೋದು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ನನ್ನ ಸೀರೆ ಬದ್ದೋಬಸ್ತಾಗಿದೆ, ಬಿಗಿ ಇದೆ ಅಂತ ಹೇಳಿಕೊಂಡು ದೀಪವನ್ನು ಮುಂದಿಟ್ಟು ಮತ್ತೆ ಮುಂದಿರ್ತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು. ಆ ದೀಪದ ಆರತಿ ಮಾಡಿ ಓಂ ಹರಿಂ ಕಾರಾಸನ ಗರ್ಭಿತಾಂ ನಲಸಿಗಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರಧಾರಣೀಂ ಚ ಪ್ರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಗುಷಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗವರೀಂದ್ರಪುರಾಂ ವರಾತ್ವರಗಳಾಂ ಶ್ರೀಚಕ್ರ ಸಂಚಾರಿಣೀಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಥತಸ್ರಜಾಂ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದ್ದೀರಿ, ನೀವು ಮಾಡಿರತಕ್ಕಂಥ ಆರತಿ ಭಗವತಿಗೆ ಸಲ್ಲಿದೆ. ಆ ಭಗವತಿಗೆ ಸಿಕ್ಕಂತಹ ಈ ಆರತಿಯ ಒಂದು ವಿಶೇಷತೆ, ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಆರತಿ ತಟ್ಟೆಯನ್ನು ತಳಗಿಡಿ. ಈಗ ಕುಂಕುಮ ಅರ್ಚನೆಗೆ ಪ್ರಾರಂಭಕ್ಕೆ ಮುನ್ನ ಅರಿಶಿನ ಫಸ್ಟ್ ತೆಗೆದುಕೊಳ್ಳಿ. ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಇದರಿಂದ ಅರಿಶಿನವನ್ನು ತೆಗೆದುಕೊಳ್ಳಿ. ಅಕಸ್ಮಾತ್ ಪೂಜಾ ಸಾಮಗ್ರಿಗಳು ಇಲ್ಲದಿರತಕ್ಕಂಥವ್ರು, ಪೂಜೆಗೆ ಕೂತಿರ್ತಕ್ಕಂಥವ್ರು ಪುರುಷರಾಗ್ಬೋದು ಮಹಿಳೆಯರಾಗ್ಬೋದು, ಯಾರೊಬ್ಬರಾದರೂ ಸಹಿತ ಸಾಮಗ್ರಿಗಳಿಲ್ಲ ಅಂದವರು ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಹೆಬ್ಬೆರಳು ಇವೆರಡೂ ಒಂದು ಕಡೆ ಜೋಡಿಸಿಟ್ಟಿದ್ದರೆ ಸಾಕು, ನೀವೇ ಸ್ವತಃ ಆ ಭಗವತಿಯ ಪಾದವನ್ನು ಮುಟ್ಟಿ ಪೂಜೆ ಮಾಡಿದಷ್ಟರ ಫಲ ನಿಮಗೆ ಸಿಗತ್ತೆ. ಮಾನಸ ಪೂಜೆ ಅಂತ ಒಂದಿದೆ. ಈ ಮಾನಸ ಪೂಜೆಯಲ್ಲಿ ಪೂಜಾ ಸಾಮಗ್ರಿಗಳು ತಂದು ಪೂಜೆ ಮಾಡತಕ್ಕಂಥವರು ಬರೀ ಹರಿದ್ರ ಕುಂಕುಮದಿಂದ ಅರ್ಚಿಸ್ತಿದ್ದಾರೆ. ಆದರೆ ಮಾನಸ ಪೂಜೆಯಲ್ಲಿ ನೀವೊಮ್ಮೆ ಕಣ್ಣು ಮುಚ್ಚಿದರೆ ಭಗವತಿಗೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಬಹುದು. ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಕಣ್ಣೆದುರುಗ ತರನ್ನು ಕಣ್ಣು ಕೂಡಿಸ್ಕೋಬಹುದು. ಹಾಗೆ ಆ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಪಟ್ಟಿಯಾಳಿ ವಸ್ತ್ರಗಳನ್ನು, ರೇಷ್ಮೆ ವಸ್ತ್ರಗಳನ್ನು, ಚಿನ್ನಾಭರಣವನ್ನು ಹಾಕಿ ಅಲಂಕರಿಸಬಹುದು. ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಅಲ್ಲ. ಅಂತಹ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಭಗವತಿಯ ಅನುಗ್ರಹವನ್ನು ಪಡೆಯೋಣ. ಓಂ ಸುಮಕಾಯ ನಮಃ. ಆ ಉಂಗುರದ ಬೆರಳಿಂದ ಅರಿಶಿನ ಫಸ್ಟು ಅರಿಶಿನ ಕುಂಕುಮ ನಿಮ್ಮ ತಟ್ಟೆಯಲ್ಲಿ ಲಕ್ಷ್ಮೀ ಫೋಟೋ ಅಥವಾ ಬಟ್ಲಡಿಕೆ ಅಥವಾ ಲಕ್ಷ್ಮಿಯ ವಿಗ್ರಹ ಯಾವುದು ನೀವು ದೇವಿನ ಆವಾಹನೆ ಮಾಡಲಿಕ್ಕಾಗಿ ದೇವರ ಪೂಜೆಗಾಗಿ ಸಿದ್ಧತೆ ಮಾಡಿಟ್ಕೊಂಡಿದ್ದೀರೋ ಅದಕ್ಕೆ ಹಾಕ್ತಾ ಬನ್ನಿ. ಆದರೆ ಪ್ರಥಮದಲ್ಲಿ 11 ಗಣಪತಿಯ ನಾಮಗಳನ್ನು ಹೇಳೋಣ. ಓಂ ಗಣಾನಂತವಾದಿ ಮಹಾಶಕ್ತರ ದೇವತಾಭ್ಯೋ ನಮಃ. ಓಂ ಸುಮುಖಾಯ ನಮಃ. ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಿಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಈಗ ಗಂಗಾರಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಕರೆಯೊಂದು ಸಿದ್ಧವಾಗಿದೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್, ಪ್ರಭಾಕರ್ ರೆಡ್ಡಿ ಅಂತ ಸರ್. ಗೊತ್ತಾಯ್ತು, ಗುರುಜಿ ತರ ಮಾತಾಡಿ ಸರ್. ಹಲೋ ಸ್ವಾಮೀಜಿ, ನಮಸ್ತೆ. ನಮಸ್ತೆ ಪ್ರಭಾಕರ್ ರೆಡ್ಡಿ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸ್ವಾಮೀಜಿ. ಹೇಗೆ ನಡೀತಿದೆ ವ್ಯವಸ್ಥೆಗಳೆಲ್ಲ? ಏನು, ನಾವು ಕಳೆದ ವಾರ ಏನು ಸಂಕಲ್ಪ ಮಾಡಿದ್ದೀವಿ ಸ್ವಾಮೀಜಿ, ಆ ಸಂಕಲ್ಪಕ್ಕೆ ಅವಾರ್ಡ್ನ ಒಂದು ಕೃಪ ಆಶೀರ್ವಾದ, ನಿಮ್ಮ ಒಂದು ಆಶೀರ್ವಾದದಿಂದ ಮಳೆ ರಾಜ್ಯಾದ್ಯಂತ ಅಲ್ಲಲ್ಲಿ ಭಿಕ್ಷೆಯಿಂದ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮ ಒಂದು ಸಂಕಲ್ಪದಂತೆ ಈ 11 ಈ ಒಂದು ಋಷಿಕೇಶ ಗಂಗಾ ಜಲಕ್ಕಾಗಿ ಪ್ರಯಾಣ ಹೊರಟಿದ್ದೀವಿ. ನಿಮ್ಮ ಒಂದು ಆಶೀರ್ವಾದದಿಂದ ನಿಮ್ಮ ಒಂದು ನೇತೃತ್ವದಲ್ಲಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಸಹಿತ ಇದ್ದೇನೆ. ಹೌದು, ಯಾಕೆಂದ್ರೆ ಯಶಸ್ವಿಗೊಳಿಸಿ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ, ಈ ಜಲಕ್ಷಾಮ ಏನಿದೆ ಇವತ್ತು, ಏನ್ ಜನ ಈ ಒಂದು ನೀರಿಗಾಗಿ ಒಂದು ಏನೊಂದು ಹಿಂಸೆ ಪಡ್ತಾ ಇದಾರೆ. ಆ ಭಗವಂತ ಈ ಒಂದು ನಾವು ಮಾಡ್ತಕ್ಕಂತ ಈ ಲೋಕ ಕಲ್ಯಾಣಾರ್ಥವಾಗಿ ಆ ಸೇವೆಯಿಂದ ಆ ಭಗವಂತ ಸಂತೃಪ್ತನಾಗಿ ರಾಜ್ಯದ ಜನತೆ ಸಂತೃಪ್ತನಾಗಿ ಇರಲಿಕ್ಕೆ ನಿಮ್ಮ ಒಂದು ನೇತೃತ್ವದಲ್ಲಿ ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಈ ಒಂದು ನಿಮ್ಮ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸಿ ಆದಷ್ಟು ನಿಮ್ಮ ಒಂದು
ಹೆಚ್ಚಿನ ಒಂದು ನಿರೀಕ್ಷೆ ನಿಮ್ಮ ಒಂದು ಆಶೀರ್ವಾದ ಖಂಡಿತ. ಪ್ರಭಾಕರ್ ರೆಡ್ಡಿ ಅವರೇ, ನೀವು ನಮ್ಮ ರಾಜ್ಯಕ್ಕಾಗಿ, ಜೊತೆಗೆ ಇದು ಲೋಕ ಕಲ್ಯಾಣಾರ್ಥವಾದ್ದು, ಭಗವಂತ ಏನ್ ಕೊಟ್ಟಿದ್ದಾನೆ, ಏನ್ ನಾವು ತಗೊಂಡೋಗಿದ್ದೀವಿ, ನಾವ್ ಏನು ಸುಖ ಸಂತೋಷವನ್ನು ಅನುಭವಿಸಿದೀವಿ ಅನ್ನೋದಕ್ಕಿನ್ನ ಇಂತಹ ಒಂದು ಲೋಕ ಕಲ್ಯಾಣಾರ್ಥವಾದಂತಹ ಒಂದು ಧಾರ್ಮಿಕ ಸೇವೆಗೆ ನೀವು ಮುಂದಾಗಿದ್ದೀರಲ್ಲ, ನಿಮ್ಮ ನಿಮ್ಮ ಪರಿವಾರ ನಿಮ್ಮ ಕುಟುಂಬಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ಇರುತ್ತೆ, ಜೊತೆಗೆ ರಾಜ್ಯದ ಜನತೆಯ ಆಶೀರ್ವಾದ ನಿಮಗಿರುತ್ತೆ. ಯಾಕೆಂದ್ರೆ ಮಳೆ ಅಂತಕ್ಕಂಥದ್ದು ದುಡ್ಡು ಕೊಟ್ರೆ ಸಿಗ್ತಕ್ಕಂಥದ್ದಲ್ಲ, ಅಥವಾ ನಾವು ಏನೋ ಒಂದಿಷ್ಟು ಕೊಟ್ಬಿಡ್ತೀವಿ ಮಳೆ ಬಂದ್ಬಿಡ್ಲಿನಪ್ಪ ನಮ್ಮ ರಾಜ್ಯಕ್ಕೆ ಅಂದ್ರೆ ಅದು ಸಾಧ್ಯವಿಲ್ಲ. ಭಗವಂತನ ಹತ್ರ ಕೈ ಬೇಡಿ ನಾವು ಭಗವಂತನ ಹತ್ರ ಅಮ್ಲಾಚಿ ಬೇಡಬೇಕು, ಭಗವಂತ ವರ್ಣನ ಕೃಪೆ ಆಗಲಿ ಅಂತ ಸಾಂಬ ಸದಾಶಿವನ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡಿದಾಗ ಆತ ಒಲಿದು ನಮಗೆ ಒಂದು ವಿಶೇಷವಾದಂಥ ರೀತಿ ಅನುಷ್ಠಾನ ಕೊಡಬೇಕು. ಜೊತೆಗೆ ಇನ್ನೊಂದು ವಿಶೇಷ ನಾವು ಹೊಂದ್ಕೊಂಡಿರ್ತಕ್ಕಂಥದ್ದು, ಶಂಕರ ಜಯಂತಿ ಎಂದು ನಾವು ಪ್ರಯಾಣ ಹೊರಡ್ತಾ ಇದ್ದೀವಿ ಬದ್ರಿಯಿಂದ. ಅಂದರೆ ನಾವು ಋಷಿಕೇಶ್ ತನಕ ಪ್ರಯಾಣ ಬೆಳೆಸಿ ಋಷಿಕೇಶಲ್ಲಿರ್ತಕ್ಕಂಥ ಸುಂದರವಾದಂತಹ ತಾಣದಲ್ಲಿ ಗಂಗೆಯನ್ನು ತಂದು ನಾಗಲಿಂಗೇಶ್ವರನಿಗೆ ಅಭಿಷೇಕ ಮಾಡುವ ಕಾಯಕದ ಬಗ್ಗೆ ನೀವು ಹೇಳಿದ್ರಿ, ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಮಾಡೋಣ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಾನೇ ಅಲ್ಲ ಇಡೀ ನಮ್ಮ ರಾಜ್ಯದ ಜನತೆ ನಿಮ್ಮ ಜೊತೆಯಲ್ಲಿದೆ ಈ ಒಂದು ಕಾರ್ಯಕ್ರಮ. ಯಾಕೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಎಲ್ಲರ ಸಹಕಾರ ಇರುತ್ತೆ. ಒಳ್ಳೇದಾಗಲಿ ರೆಡ್ಡಿ ಅವರೇ, ನಿಮ್ಮ ನಿಮ್ಮ ಪರಿವಾರಕ್ಕೆ ನಿಮ್ಮ ಒಂದು ಏನು ನಮ್ಮ ಒಂದು ಈ ಕೂಗು ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಈ ಒಂದು ಬೆಂಗಳೂರು ನಗರದ ಜನತೆ ಆಶೀರ್ವಾದ ಕೂಡ ಸಿಗ್ತದೆ, ಆಶೀರ್ವಾದ ಕೂಡ ಇದೆ, ಎಲ್ಲರೂ ಕೂಡ ಭಾಗವಹಿಸಲಿ. ಈ ಒಂದು ಶನಿವಾರ ನೀವು ಮೊದಲು ಮಂದಾಡದ ಮಾತು ಖಂಡಿತ ಒಳ್ಳೇದಾಗ್ಲಿ. ಇದೇ ಬರ್ತಕ್ಕಂತಹ ಶನಿವಾರ ಬೆಳಿಗ್ಗೆ ನಾಗಲಿಂಗೇಶ್ವರ ಸ್ವಾಮಿ ಸಾನ್ನಿಧ್ಯ ಬೇಗೂರಲ್ಲಿ ಇರ್ತಕ್ಕಂತಹ ನಾಗಲಿಂಗೇಶ್ವರ ಪ್ರಸಿದ್ಧಿ ಪುಣ್ಯಕ್ಷೇತ್ರದಲ್ಲಿ ಗಂಗೆಯನ್ನ ಋಷಿಕೇಶಿಂದ ಆಗಮಿಸ್ತಕ್ಕಂಥ ಋಷಿಕೇಶದಿಂದ ತರ್ತಕ್ಕಂಥ ಆ ಒಂದು ಋಷಿಕೇಶಲ್ಲಿ ಏನೊಂದು ಸಾನ್ನಿಧ್ಯ ಇದೆ, ಗಂಗಾ ಸಾನ್ನಿಧ್ಯ, ಆ ಸಾನ್ನಿಧ್ಯದಿಂದ ಗಂಗಾ ಜಲವನ್ನು ತಂದು ನಾಗಲಿಂಗೇಶ್ವರನಿಗೆ ಅಭಿಷೇಕ ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರೋ ಸಂಕಲ್ಪ. ಈ ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥದ್ದು. ಮಳೆಗಾಗಿ ಮಳೆಯ ಸುರಷ್ಟಿ ಕುರಿಸ್ಲಿಕ್ಕೋಸ್ಕರ ಸಾಂಬ ಸದಾಶಿವನಲ್ಲಿ ಬೇಡಿಕೆ ನೆಟ್ಟಿರೋಣ. ಎಲ್ಲರೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋಣ. ಎಲ್ಲರಿಗೂ ಸ್ವಾಗತ. ಶನಿವಾರದ ವಿಶೇಷವಾಗಿರ್ತಕ್ಕಂಥ ದಿನ ಇದೇ ಬರ್ತಕ್ಕಂಥ ಶನಿವಾರ ನಾಗಲಿಂಗೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 6:30 ಪ್ರಾರಂಭವಾದರೆ ಮಧ್ಯಾಹ್ನ 12:45 ವಿಶೇಷವಾದಂಥ ರೀತಿ ರುದ್ರ, ಮಹಾರುದ್ರ, ಪರ್ಜನ್ಯ, ವಿಶೇಷವಾಗಿರ್ತಕ್ಕಂಥ ರುದ್ರ ಹವನ, ಇದೆಲ್ಲವನ್ನು ಮಾಡಿ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಬೇಗೂರಿನ ನಾಗಲಿಂಗೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ. ಆಗಲಿನ ಪ್ರಭಾಕರ್ ರೆಡ್ಡಿಯವರೇ, ನಿಮ್ಮ ಮಾತಿನ ಪ್ರಕಾರ ನಾನೇ ಆಹ್ವಾನಿಸ್ಬಿಟ್ಟಿದ್ದೀನಿ ಎಲ್ಲರನ್ನು. ಒಳ್ಳೆಯದಾಗಲಿ. ವಿಶೇಷ ಕರೆ ಮಾಡಿದ್ದಕ್ಕಾಗಿ ಪ್ರಭಾಕರ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಗುರುಜಿ, ಕಳೆದ ಭಾಗದಲ್ಲಿ ಕೃಷ್ಣನಿಗೆ ಕುಚೇಲ ಅವಲಕ್ಕಿಯನ್ನು ಕೊಟ್ಟಂತಹ ಸಂದರ್ಭ, ಆ ಸಂದರ್ಭ ನೆನೆಸ್ಕೊಂಡ್ರೆ ಅವಲಕ್ಕಿಯ ಮಹತ್ವ ಎಂಥದ್ದು, ಜೊತೆಗೆ ಪ್ರೀತಿ ವಿಶ್ವಾಸದ ಮಹತ್ವ ಎಂಥದ್ದು. ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವ್ಯಕ್ತಿಗಳಿರಲಿ, ನೋಡಿ ಒಂದು ವಿಚಾರ ತಿಳಿಸ್ತಾನೆ. ಸ್ನೇಹ ಅನ್ನೋದಿದೆಯಲ್ಲ, ಈ ಸ್ನೇಹ ಯಾವತ್ತಿಗೂ ಸಹಿತ ಮುರಿದು ಹೋಗೋದಲ್ಲ. ನಾವು ಇವತ್ತಿನ ದಿವಸ ಸ್ನೇಹಿತರಾಗಿದ್ದು ಬಾಲ್ಯ ಸ್ನೇಹಿತರಾಗಲಿ ಆತ್ಮೀಯ ಸ್ನೇಹಿತರಾಗಿರಲಿ, ಆತ್ಮೀಯ ಸ್ನೇಹಿತರಲ್ಲೂ ಸಹಿತ ಯಾವುದೋ ಒಂದು ಸಣ್ಣ ಪುಟ್ಟ ಗಳಿಗೆಗಳು ಬಂದಾಗ ಜಗಳ ಕದನ ಮಾಡ್ಕೊಳ್ತೀವಿ, ಆದರೆ ಒಳಗಡೆ ಮನಸ್ಸಲ್ಲಿ ನೋವಿರುತ್ತೆ. ನಾವಿಬ್ಬರು ಜೊತೆಯಲ್ಲಿ ಓಡಾಡಿದಂತಹ ಕಾಲ, ಆಗ ನಾವು ಸಂತೋಷವಾಗಿರ್ತಕ್ಕಂಥ ಕಾಲ, ಆಗ ನಮ್ಮ ಒಬ್ರಿಗೊಬ್ಬರು ಕಷ್ಟಕ್ಕಾಗಿರ್ತಕ್ಕಂತಹ ಕಾಲ, ಇದು ಯಾವತ್ತಿಗೂ ನಾವು ಮರೀಲಿಕ್ಕಾಗಲ್ಲ. ಈ ಜಗಳ ಕದನ ಅಂತಕ್ಕಂಥದ್ದು ಒಂದು ಕಪ್ಪು ಚುಕ್ಕೆ ಎಲ್ಲೋ ಒಂದು ಕಡೆ ನಿಂತಿರುತ್ತಷ್ಟೇ, ಆ ಚುಕ್ಕೆಯನ್ನು ಪಕ್ಕಕ್ಕೆ ಸರಿಸಬೇಕು ನಾವು, ಪುನಃ ಆ ಸ್ನೇಹವನ್ನು ಬೆಳೆಸಬೇಕು ನಾವು. ಆಗಲೇ ಜೀವನದಲ್ಲಿ ಉದ್ಧಾರ ಆಗ್ತಕ್ಕಂಥದ್ದು, ಯಾರು ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ, ಇರ್ತಕ್ಕಂತಹ ಕಾಲದಲ್ಲಿ ಎಲ್ಲರೂ ನೆಮ್ಮದಿ ಬೇಕು. ಹಾಗೆ ಕುಚೇಲ ತನ್ನ ಮಡಿಲಲ್ಲಿ ಇದ್ದಂತಹ ತನ್ನ ಸೊಂಟದಲ್ಲಿದ್ದಂತಹ ಗಂಟನ್ನು ತೆಗೆದು ಅದರೊಳಗಿರ್ತಕ್ಕಂತಹ ಅವಲಕ್ಕಿ, ಒಂದು ಹಿಡಿಯಷ್ಟು ಅವಲಕ್ಕಿನ ಮೊದಲನೇ ಒಂದು ತುತ್ತನ್ನು ಪ್ರೀತಿ ವಿಶ್ವಾಸದಿಂದ, ಕೃಷ್ಣ ನಾನು ಬಡವನಯ್ಯ, ನನ್ನ ಹತ್ರ ಇರ್ತಕ್ಕಂಥದ್ದಿಷ್ಟೇ, ನಮ್ಮನೆಯಿಂದ ತಂದಿರೋದಿಷ್ಟೇ, ಇದು ಮೃಷ್ಟಾನ್ನವಲ್ಲ ಅಂತ ನನಗನ್ಸಿದೆ, ಆದರೆ ಈ ಒಂದು ಅವಲಕ್ಕಿನೇ ನಾನು ನಿನಗೆ ಪ್ರಸಾದವಾಗಿ ಕೊಡ್ತಾ ಇದ್ದೀನಿ, ನಿನ್ನ ಹಸಿವು ನೀಗಲಿ ಅಂತ ಹೇಳಿಬಿಟ್ಟು ಅವಲಕ್ಕಿನ ತಿನ್ನಿಸ್ದ. ಮೊದಲನೇ ಒಂದು ತುತ್ತು ತಿನ್ನಿಸಿದ ತಕ್ಷಣ ಇತ್ತ ಕುಚೇಲನ ವಾಸ್ತುಗೃಹ ಆನಂದಮಯವಾಯಿತು, ಭಾಳಷ್ಟು ವಿಶೇಷವಾದಂಥ ರೀತಿ ವಜ್ರ ವೈಡೂರ್ಯಗಳಿಂದ ತುಂಬಿ ತುಳುಕಕ್ಕೆ ಆನಂದಿಸ್ವಾಯಿತು. ಇನ್ನು ಇನ್ನೊಂದು ಹಿಡಿ, ಆದರೆ ಇದು ಯಾವುದೂ ಕುಚೇಲನ ಗೊತ್ತಿಲ್ಲ, ಇತ್ತ ತನ್ನ ವಾಸ್ತುಗೃಹದಲ್ಲಿ ನಡೆದಂತಹ ಪರಿವರ್ತನೆಗಳೇನಿದೆ ಇದು ಯಾವುದೂ ಕುಚೇಲನಗೆ ಅರಿವಿಲ್ಲ.